ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಕಳೆದ ಒಂದು ವಾರದಿಂದ ಯಾವುದೇ ವಿಶ್ಲೇಷಣೆಯನ್ನು ನಾನು ಮಾಡಿಲ್ಲ. ನನಗೆ ಮೌನವಾಗಿರಬೇಕು ಅಂತ ಅನಿಸಿತ್ತು. ಕೆಲವೊಮ್ಮೆ ಮಾತುಗಳು ನಮಗೇ ಭಾರವಾಗ್ತವೆ, ಹಾಗೆಯೇ ಬೇರೆಯವರಿಗೂ ಭಾರ ಆಗುತ್ತೆ. ಒಂದು ಬಿಡುವು ಬೇಕು ಅಂತ, ನಮ್ಮ ದೈನಂದಿನ ಬದುಕಿನಲ್ಲಿ ಒಂದು ಬಿಡುವು ಬೇಕು ಅಂತ. ಲೋಹಿಯ ರಾಜಕೀಯದಿಂದ ಬಿಡುವು ಅಂತ ಹೇಳಿದರು. ನಮಗೆ ಮಾಧ್ಯಮದಿಂದ ಬಿಡುವುವನ್ನೇ, ಮಾತನಾಡುವುದರಿಂದ ಬಿಡುವುವನ್ನೇ, ಒಂದು ಬಿಡುವು ಅದು. ಅಂಥ ಬಿಡುವಿನ ಸಂದರ್ಭದಲ್ಲಿ ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ತಾ ಹೋಗಬೇಕು. ನಮಗೆ ನಾವು ಪ್ರಶ್ನೆಗಳನ್ನು ಕೇಳಬೇಕು. ಹಾಗೆ ನಂಬಿದವರೇ ನಾನು. ಆದ್ದರಿಂದ ಒಂದು ರೀತಿಯ ಮೌನವಾಗಿ ಒಂದು ವಾರದಿಂದ ಇದ್ದೆ. ಬಹಳಷ್ಟು ಜನ ಅಂದರು, ಮಾತಾಡಿ ಸರ್, ಮಾತಾಡಿ ಸರ್. ಮಾತನಾಡಲೇಬೇಕು. ಮಾತು ಅನ್ನುವುದು ಅದು ಸಂವಹನ ಅಂತ. ನಮಗೆ ಏನು ಅನ್ನಿಸುತ್ತೋ ಅದನ್ನು ಹೇಳುವುದು ಇವತ್ತು ಹೇಳೋದಕ್ಕೆ ಹೊರಟಿದ್ದೀರಿ. ಅದಕ್ಕೂ ಮೊದಲು ತಮಗೆ ಮನವಿ ಮಾಡ್ತೀನಿ, ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತುಂಬ ಬೆಂಬಲ ಇರಲಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ, ನನ್ನ ಧ್ವನಿ ಉಳಿಯುವಂತೆ ಮಾಡಿ. ಹಾವೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ನಾಳೆ ಪರ್ಯಾಯವಾಗಿ ಜನಸಾಹಿತ್ಯ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೀತಾ ಇದೆ. ನಾನೆಂದು ಕೂಡ ಎಲ್ಲ ಪ್ರತಿಭಟನೆಗಳ ನಡುವೆ ಬೆಳೆದವನು, ಪ್ರತಿಭಟನೆಯನ್ನು ನಂಬಿದವನು. ಸಮಾಜದಲ್ಲಿ ಪ್ರತಿಭಟನೆ ಅನ್ನೋದು ಇರಲೇಬೇಕು ಅಂತ. ಪ್ರತಿಭಟನೆ ಇಲ್ಲದ ಸಮಾಜ ಇದೆಯಲ್ಲ, ಅದು ಆಂತರಿಕವಾಗಿ ಕುಸಿತ ಹೋಗುತ್ತೆ, ಸಾಯುತ್ತಾ ಹೋಗುತ್ತೆ. ಪ್ರತಿಭಟನೆ ಎನ್ನುವುದೇ ಪ್ರಶ್ನಿಸುವುದಾಗಿದೆ. ಒಂದು ಸಮಾಜದಲ್ಲಿ ಪ್ರಶ್ನೆ ಕೇಳುವುದು ನಿಂತು ಹೋದರೆ ಆ ಸಮಾಜ ಕೊಳಿತಾ ಇರುತ್ತೆ. ಆದ್ದರಿಂದ ಪ್ರಶ್ನಿಸಲೇಬೇಕು. ಆ ಕಾರಣಕ್ಕಾಗಿ ನಾಳೆ ನಡೆಯುವ ಜನಸಾಹಿತ್ಯ ಸಮ್ಮೇಳನ ಏನಿದೆ, ಪರ್ಯಾಯವಾಗಿ ಏನು ಮಾಡ್ತಾ ಇದ್ದಾರೆ, ಅದನ್ನು ನಾವೆಲ್ಲ ಸ್ವಾಗತಿಸಲೇಬೇಕು. ಈಗ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನಗಳತ್ತ ಬರೋಣ. ನಾನು ಸುಮಾರು 10ಕ್ಕೂ ಹೆಚ್ಚು ಸಾಹಿತ್ಯ ಸಮ್ಮೇಳನಗಳನ್ನು ವರದಿ ಮಾಡಿದ್ದೇನೆ. ಒಬ್ಬ ಪತ್ರಕರ್ತನಾಗಿ, ಒಬ್ಬ ವರದಿಗಾರನಾಗಿ ಈ ಸಾಹಿತ್ಯ ಸಮ್ಮೇಳನದ 3 ದಿನದ ಕಾರ್ಯಕ್ರಮವನ್ನು ವರದಿ ಮಾಡಿದ್ದೇನೆ, ಎಲ್ಲ ಮಾಡಿದ್ದೀನಿ. ಆದರೆ ಈ ಒಂದು ಸಾಹಿತ್ಯ ಪರಿಷತ್ತು ಏನಿದೆ, ಅದು ಅವನತಿಯ ದಾರಿಯಲ್ಲಿ ಸಾಗಿದ್ದು ಯಾವಾಗ? ಸರಿ, ಆ ಮಾತು ನಿಜ. ಸಾಹಿತ್ಯ ಸಮ್ಮೇಳನ ಅದು ಸಂಭ್ರಮ ಪಡುವ ಸಂದರ್ಭ ಅಂತ, ಸಾಮಾನ್ಯ ಜನರನ್ನು ಒಳಗೊಳ್ಳಬೇಕಾದ ಒಂದು ಸಮ್ಮೇಳನ. ಐ ಎಗ್ರಿ ಫಾರ್ ದ್ಯಾಟ್, ಐ ಡೋಂಟ್ ಡಿನೈ. ಸಾಹಿತ್ಯ ಸಮ್ಮೇಳನ ಜನರ ನಡುವೆ, ಜನರ, ಯಾಕಂದರೆ ಅದು ಸರ್ಕಾರದಲ್ಲಿ ಜನರ ತೆರಿಗೆ ಹಣ, ಕೋಟ್ಯಾಂತರ ರೂಪಾಯಿಯನ್ನು ತಾವು ಅಲ್ಲಿ ವಿನಿಯೋಗ ಮಾಡಲಾಗುತ್ತೆ. ಸೊ ಅದು ಜನರ ಹಣ, ಆದ್ದರಿಂದ ಪ್ರಶ್ನಿಸುವ ಹಕ್ಕು ಜನರಿಗೆ ಇದ್ದೇ ಇದೆ. ಯಾವುದೇ ಒಂದು ಸಾಹಿತ್ಯ ಸಮ್ಮೇಳನ ಇಡೀ ಸಮುದಾಯವನ್ನು ಪ್ರತಿನಿಧಿಸಬೇಕು ಅಂತ ನಂಬಿದವನು ನಾನು. ಆದರೆ ಈ ಸಾಹಿತ್ಯ ಸಮ್ಮೇಳನಗಳಿಗೆ ಬಡದ ರೋಗ ಈಗ ತಾನೇ ಬಂದಿದ್ದ ಅಂತ ಇಲ್ಲ. 1979ರಲ್ಲಿ ಬಂಡಾಯಿ ಸಾಹಿತ್ಯ ಏನಿದೆ ಸಮಾವೇಶ ಪರ್ಯಾಯವಾದ್ದು ನಡೆಯಿತು, ಧರ್ಮಸ್ಥಳದ ಸಾಹಿತ್ಯ ಸಮ್ಮೇಳನದ ವಿರುದ್ಧವಾಗಿ. ಆ ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ನಾನು ಇದ್ದವನು ಕೆಲವು ಕಾಲ. ಹಾಗೆಯೇ ಜಿಲ್ಲಾ ಬಂಡಾಯ ಸಾಹಿತ್ಯ ಸಮ್ಮೇಳನವನ್ನು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಮಾಡಿದ್ರೆ ನನ್ನ ಸಣ್ಣ ಪಾತ್ರ ಕೂಡ ಇದೆ. ಸೊ ಆದ್ದರಿಂದ ಈ ಪ್ರತಿಭಟನೆಯ ಧ್ವನಿ ಇರಬೇಕಿತ್ತು. ಆದರೆ ಅದರ ನಂತರ ಯಾರು ಬಂಡಾಯ ಸಂಘಟನೆಗಳಿದ್ದರೋ ಅವರು ಒಬ್ಬೊಬ್ಬರೇ ಆಗಿಬಿಟ್ಟು ಕರಗಿ ಕರಗಿ ಮೂಲ ಸಾಹಿತ್ಯ ಸಮ್ಮೇಳನವನ್ನು ಸೇರಿಕೊಂಡರು. ಬಂಡಾಯ ಸಮ್ಮೇಳನಗಳು ನಡೆದರೂ ಕೂಡ ಬಂಡಾಯ ಧ್ವನಿ ಏನಿದೆ ಆ ಧ್ವನಿ ಉಳಿಲೇ ಇಲ್ಲ. ಸೊ ಎಲ್ಲರೂ ಕೂಡ ಬಹಳಷ್ಟು ಸಾಹಿತಿಗಳು ಅಧಿಕಾರಕ್ಕಾಗಿ, ಅಕಾಡೆಮಿಗಳ ಅಧ್ಯಕ್ಷ ಸ್ಥಾನಕ್ಕಾಗಿ ಅಧಿಕಾರದಲ್ಲಿ ಇದ್ದವರ ಜೊತೆ ಶಾಮೀಲಾದರು. ಅವರು ಬಂಡಾಯವನ್ನು ತಮ್ಮೊಳಗೆ ಇಟ್ಕೊಂಡರು. ಈಗ ಪ್ರಸಕ್ತ ಒಂದು ಸನ್ನಿವೇಶಕ್ಕೆ ಬರೋಣ. ಮಹೇಶ್ ಜೋಶಿ ಏನಿದ್ದಾರೆ, ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆ ಆದ ಮೇಲೆ
ಅವರ ಹೇಳಿಕೆಗಳು, ಅವರು ಮತ್ತು ಡಾಕ್ಟರ್ ಪುರುಷೋತ್ತಮ್ ಬೆಳಿಮಲೆ ಅವರ ನಡುವಿನ ಜಗಳ, ಅದು ಈ ಪರ್ಯಾಯ ಸಾಹಿತ್ಯ ಒಂದು ಸಮ್ಮೇಳನವನ್ನು ವ್ಯವಸ್ಥೆಗೊಳಿಸುವ ಹಂತಕ್ಕೆ ಬಂದಿದೆ. ಆದರೆ ನಾನು ಈ ಮೊದಲು ಹೇಳಿದಾಗೆ ಈ ಸಾಹಿತ್ಯ ಪರಿಷತ್ತಿನ ರೋಗ ಇದೆಯಲ್ಲ, ಅದಕ್ಕೆ ಬಡದಿರುವ ರೋಗ ಏನಿದೆ, ಆ ರೋಗವನ್ನು ಗುಣಪಡಿಸುವುದಕ್ಕೆ ಯಾರಾದರೂ ಇದುವರೆಗೆ ಯತ್ನ ಮಾಡಿದ್ದೀರ? ಈ ರೋಗ ಉಲ್ಬಣಗೊಂಡಿದ್ದು ಮಹೇಶ್ ಜೋಶಿಯವರು ಅಧ್ಯಕ್ಷರಾದ ಮೇಲೆ ಅನ್ನುವುದಕ್ಕೆ ನನಗೆ ಯಾವುದೇ ಅನುಮಾನ ಇಲ್ಲ. ಆದರೆ ಮಹೇಶ್ ಜೋಶಿಯವರು ಯಾವತ್ತು ಚುನಾವಣೆಗೆ ನಿಂತರು ಅವತ್ತೇ ಅವರು ರಾಜಕೀಯ ಪಕ್ಷಗಳಿಗೆ ರಾಜಕಾರಣಿಗಳಿಗೆ ಮಾರಾಟ ಆಗೋಗಿದ್ದರು, ಯಾರನ್ನು ಪ್ರಶಸ್ತರಾದಲ್ಲ. ದೇವೇಗೌಡರಿಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸದಸ್ಯತ್ವವನ್ನು ನೀಡಲಾಯಿತು. ಬಿ ಜೆ ಪಿಯವರು ತಮ್ಮ ಪಕ್ಷದ ಒಂದು ಅಂಗವೇನು ಸಾಹಿತ್ಯ ಪರಿಷತ್ತು ಅನ್ನುವಂತೆ ಮಹೇಶ್ ಜೋಶಿ ಅವರ ಪರವಾಗಿ ಕೆಲಸ ಮಾಡ್ತು. ಯಾರಾದರೂ ಪ್ರತಿಭಟನೆ ಮಾಡಿದ್ರೆ ಆ ಸಂದರ್ಭದಲ್ಲಿ ಅವತ್ತೇ ಅವರು ಕೇಸರೀಕರಣ ಮಾಡೋದಕ್ಕೆ ಹೊರಟ್ರಲ್ಲ, ಅವತ್ತು ಯಾರಾದರೂ ಪ್ರಶ್ನಿಸಿದ್ರ? ಅದರಂತೆ ಸಾಹಿತ್ಯ ಪರಿಷತ್ತಿನ ಸದಸ್ಯರುಗಳು ಏನಿದ್ದಾರೆ, ಈ ಮಹೇಶ್ ಜೋಶಿ ಏನಿದ್ದಾರೆ, ಅವರಿಗೂ ಸಾಹಿತ್ಯಕ್ಕೂ ಏನು ಸಂಬಂಧ ಅಂತ ಯಾರಾದರೂ ಪ್ರಶ್ನೆ ಮಾಡಿದ್ರ? ಅವರನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಬಿ ಜೆ ಪಿ ರಾಜಕಾರಣದಲ್ಲಿ ನುಸುಳುತ್ತಲ್ಲ, ಅವರು ಬಿ ಜೆ ಪಿಯ ಏಜೆಂಟ್ರಂತ ಕೆಲಸ ಮಾಡಿದ್ರಲ್ಲ, ಆವಾಗ ಯಾರಾದರೂ ಪ್ರಶ್ನಿಸಿದ್ರ? ಯಾರು ಕೇಳಿದ್ರ ಮಹೇಶ್ ಜೋಶಿ ಅನ್ನುವ ವ್ಯಕ್ತಿಗೂ ಸಾಹಿತ್ಯಕ್ಕೂ ಅಂತಹ ಸಂಬಂಧ ಇಲ್ಲ, ಅವರಿಗಿರಬಹುದಾದ ಸಂಬಂಧ ಅಂತಂದರೆ ಅವರ ಏನು ಬೆಂಗಳೂರು ದೂರದರ್ಶನದಲ್ಲಿ ಮಂಜುಳ ಗಾನದಲ್ಲಿ ಅವರು ಹಾಡ್ತಿದ್ರು, ಅದು ಮಂಜುಳವಾಗಿಯೂ ಇರಲಿಲ್ಲ, ಅದು ಗಾನವೂ ಆಗಿರಲಿಲ್ಲ, ಅದು ಶ್ರುತಿ ತಪ್ಪಿ ಅವರು ಸದಾ ಹಾಡ್ತಾ ಇದ್ರು. ಅವರು ಶ್ರುತಿಯನ್ನು ತಪ್ಪಿ ಹಾಡುವುದೇ ಅವರ ಜಾಯಮಾನ, ಯಾಕಂದರೆ ಅವರೇ ಶ್ರುತಿ ತಪ್ಪಿ ಹೋಗಿದ್ದಾರೆ. ಸೊ ಚುನಾವಣೆಗೆ ನಿಂತಾಗ ಅವರನ್ನು ಸೋಲಿಸುವುದಕ್ಕೆ ಯಾಕೆ ಯತ್ನ ಮಾಡಿಲ್ಲ? ಆಗ ಕ್ರಾಂತಿಕಾರಿಗಳು ಇಲ್ಲೂ ಹೊರಟೋಗಿದ್ದರು. ಇಡೀ ಸಾಹಿತ್ಯ ಪರಿಷತ್ತಿನ ಬೆಳವಣಿಗೆಗಳೇನಿವೆ ಅದನ್ನು ನೋವಿನಿಂದ ನೋಡುವಂತಾಯ್ತಲ್ಲ. ನಾನಂತೂ ಸಾಹಿತ್ಯ ಪರಿಷತ್ತಿನ ಸದಸ್ಯ ಅಲ್ಲವೇ ಅಲ್ಲ. ಸೊ ಆದ್ದರಿಂದ ನಾನು ಆಗಲೂ ಕೂಡ ಧ್ವನಿ ಎತ್ತಿದ್ದೆ, ನೀವು ನನ್ನ ಹಳೆಯ ವಿಶ್ಲೇಷಣೆಗಳು ಗಮನಿಸಿದರೆ ಗೊತ್ತಾಗುತ್ತೆ. ಹಾಗೆಲ್ಲೂ ಆಗಲೇ ಪ್ರತಿಭಟಿಸಬೇಕಾಗಿತ್ತು, ಆಗ ಪ್ರತಿಭಟನೆ ಬರಲೇ ಇಲ್ಲ. ಕೆಲವರು ಮೌನವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದರ ಬಗ್ಗೆ ಬರೀತಾ ಹೋದರು. ಆದರೆ ಮಹೇಶ್ ಜೋಶಿಯವರನ್ನ ಸೋಲಿಸುವ ಒಂದು ಯತ್ನವನ್ನು ಆಗಲೇ ಮಾಡಿದ್ದರೆ ಆಗ ಬೇರೆ ಆಗ್ತಿತ್ತು. ಅದರ ಜೊತೆಗೆ ನಾನು ಹಲವು ವರ್ಷಗಳಿಂದ ಹೇಳಿ ಬರ್ತಾ ಇರೋ ಮಾತಿದೆ, ಸಾಹಿತ್ಯ ಸಮ್ಮೇಳನಗಳಿಗೆ ಸಂಬಂಧಪಟ್ಟ ಹಾಗೆ ನಮಗಿರುವ ಮಾದರಿ ಅಂತ ಅಂದರೆ ಅದು ಮರಾಠಿ ಸಾಹಿತ್ಯ ಸಮ್ಮೇಳನ. ಅದನ್ನು ನಾನು ಈ ಬಗ್ಗೆ ನಾನು ಬರೆದಿದ್ದೇನೆ, ಹೇಳಿದ್ದೇನೆ. ಮರಾಠಿ ಸಾಹಿತ್ಯ ಸಮ್ಮೇಳನ ನಡೆಯುವಂಥ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಯಾವ ರಾಜಕಾರಣಿಗಳಿಗೂ ಪ್ರವೇಶ ಇರಲ್ಲ, ಅವರು ವೇದಿಕೆಯ ಮುಂದೆ ಸಾಮಾನ್ಯರಂತೆ ಕುಳಿತು ಅವರು ನೋಡಬೇಕಾಗಿದೆ. ಅಂಥ ಒಂದು ಪರಂಪರೆ ಮರಾಠಿ ಸಾಹಿತ್ಯ ಸಮ್ಮೇಳನಕ್ಕೆ ಈವರೆಗೂ ಇದೆ. ಆದರೆ ಕರ್ನಾಟಕದಲ್ಲಿ ಸುಮಾರು ನಾನು ನೋಡಿದ ಹಾಗೆ ಸುಮಾರು 3 ದಶಕಗಳು, ಈ 3 ದಶಕಗಳಿಂದ ನೀವು ವೇದಿಕೆಯ ಮೇಲೆ ವಿಜೃಂಭಿಸುವವರೇ ರಾಜಕಾರಣಿಗಳು, ಅದನ್ನು ಯಾಕೆ ಯಾರೂ ಪ್ರಶಸ್ತಾ ಇಲ್ಲ? ವೇದಿಕೆಯ ಮೇಲೆ ಬಂದಂಥ ರಾಜಕಾರಣಿಗಳು ರಾಜಕೀಯ ಭಾಷಣ ಮಾಡಿ ರಾಜಕೀಯ ಲಾಭ ಪಡೆದು ಹೋಗ್ತಾರೆ, ಕೆಳಗಡೆ ಕೂತಂಥ ಸಾಹಿತಿಗಳು ಮತ್ತು ಸಾಹಿತ್ಯ ಅಭಿಮಾನಿಗಳು ಚಪ್ಪಾಳೆ ಹೊಡಿತಾ ಕೂತ್ಕೋಬೇಕು. ಇದಕ್ಕೆ ಯಾಕೊಂದು ಹೋರಾಟವನ್ನು ರೂಪಿಸೋಕ್ಕಾಗಲ್ಲ? ಮರಾಠಿ ಸಾಹಿತ್ಯ ಸಮ್ಮೇಳನದ ಮಾದರಿಯಂತೆ ಕರ್ನಾಟಕದಲ್ಲೂ ಕೂಡ ನೀವು ವೇದಿಕೆಯ ಮೇಲೆ ಯಾವ ರಾಜಕಾರಣಿಗಳನ್ನು ಹಚ್ಚಬೇಡಿ, ಮುಖ್ಯಮಂತ್ರಿಗಳು ಎಲ್ಲರೂ, ಜಿಲ್ಲಾಧಿಕಾರಿಗಳು, ಅದರ ಸ್ವಾಗತ ಸಮಿತಿಯ ಅಧ್ಯಕ್ಷರು, ಮಂತ್ರಿಗಳಿಗೆ ಒಂದೊಂದು ವಿಭಾಗ, ಯಾಕೆ ಬೇಕು ಅದು? ಸರ್ಕಾರ ಕೊಡಬೇಕಾದ್ದು ಅದು ಭಿಕ್ಷೆ ಅಲ್ಲ ಸಾಹಿತ್ಯ ಪರಿಷತ್ತಿಗೆ. 1915ರಲ್ಲಿ ಪ್ರಾರಂಭವಾದ ಸಾಹಿತ್ಯ ಪರಿಷತ್ತು ಕೃಷ್ಣರಾಜ ಒಡೆಯರವರು ಸ್ಥಾಪಿಸಿದ್ದು, ಅದು ಅದಕ್ಕೊಂದು ಸುದೀರ್ಘವಾದ ಇತಿಹಾಸ ಇದೆ. ಅದು ಆ ರಾಜಕಾರಣಿಗಳಿಗೆ ಹೊರಗಿಡುವಂಥ ಒಂದು ಚಳವಳಿಯನ್ನು ನಮ್ಮ ಸಾಹಿತಿಗಳ ವರ್ಗ, ವೈಚಾರಿಕರು, ಚಿಂತಕರು ಯಾಕೆ ಮಾಡ್ತಾ ಇಲ್ಲ? ಯಾಕೆ ರಾಜಕಾರಣಿಗಳ ತನ್ನ ಮೆರವಣಿಗೆ ಮಾಡ್ತೀರಿ? ಅವರಿಗೆ ರಾಜಕೀಯ ಲಾಭವನ್ನು ಕೊಡೋ ಹಾಗೆ ಯಾಕೆ ಮಾಡ್ತೀರಿ? ಅದಕ್ಕೊಂದು ಸುದೀರ್ಘವಾದ ಒಂದು ಹೋರಾಟವನ್ನು ಹಮ್ಮಿಕೊಳ್ಳೋದಕ್ಕಾಗಲ್ವಾ? ಸಾಹಿತ್ಯ ಪರಿಷತ್ತು ಏನಿದೆ, ನಿಮಗೆ ಸಾಹಿತ್ಯ ಪರಿಷತ್ತನ್ನು ರಾಜಕಾರಣಿಗಳು ತಮ್ಮ ಸ್ವಲಾಭಕ್ಕಾಗಿ ಬಳಸ್ಕೊಳ್ಳೋ ಅಂತ.
ಮತ್ತು ಸಾಹಿತ್ಯಿಕ ಉದ್ದೇಶಗಳೇ ಏನಿದೆ ಅದು ನಾಶ ಆಗುವಂಥದ್ದು. ಸರ್ಕಾರ ಕೊಡುವ ದುಡ್ಡಿದೆ, ಸಾಹಿತ್ಯ ಪರಿಷತ್ ಏನಿದೆ, ಸಾಹಿತ್ಯ ಪರಿಷತ್ತು ಬಯಸಿದರೆ ಈ ನಾಡಿನ ಪ್ರತಿಯೊಬ್ಬ ಕನ್ನಡಿಗ ತನ್ನ ಕೈಲಾದ ದುಡ್ಡು ಕೊಡ್ತಾರೆ, ಅದರ ಮೇಲೆ ಮಾಡಿ ಸಾಹಿತ್ಯ ಸಮ್ಮೇಳನವನ್ನು. ಹೋಗಿ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಆ ಅಧಿಕಾರಿಗಳ ಮುಂದೆ ನೀವು ಬಗ್ಗಿ ನಿಂತು ದುಡ್ಡು ತಗೊಳ್ಳೋದಿದೆಯಲ್ಲ, ಅದು ಕನ್ನಡ ಸಾಹಿತ್ಯಕ್ಕೆ, ಕನ್ನಡದ ಪರಂಪರೆಗೆ, ಕನ್ನಡದ ನಂಬಿಕೆಗೆ ಮಾಡುವ ಅವಮಾನ. ಈ ಅವಮಾನವನ್ನು ಯಾಕೆ ವೈಚಾರಿಕರು ತಡೆದುಕೊಂಡು ಬಿಡ್ತಾರೆ? ಯಾಕೆ ಪ್ರತಿಭಟನೆ ಯಾವತ್ತು ಹುಟ್ಟಬೇಕಾದ್ದು, ಇನ್ಯಾವತ್ತು ಯಾಕೆ ಹುಟ್ಟುತ್ತೆ, ಅದರ ಉದ್ದೇಶ ಏನು? ಈಗ ನೀವು ಪ್ರತಿಭಟನೆ ಸಮ್ಮೇಳನ ಮಾಡುವಾಗ ನೀವು ಇಳಿಸ್ಕೊಂಡ ವಿಚಾರಗಳ ಎಗ್ರಿ ಫಾರ್ ದ್ಯಾಟ್, ಮುಸ್ಲಿಮರನ್ನು ಸಂಪೂರ್ಣವಾಗಿ ಹೊರಗಿಟ್ಟಿದ್ದು ಅಪಾಯಕಾರಿಯಾದದ್ದು. ಬಿಜೆಪಿಯ ಮುಸ್ಲಿಂ ವಿರೋಧಿ ಅಜೆಂಡಾವನ್ನು ಸಾಹಿತ್ಯ ಪರಿಷತ್ತು ಇಂಪ್ಲಿಮೆಂಟ್ ಮಾಡ್ತಿದೆ, ಐ ಎಗ್ರಿ. ಆ ಕಾರಣಕ್ಕೆ ನಾನು ಪ್ರತಿಭಟನೆಯನ್ನು ಬೆಂಬಲಿಸ್ತೀನಿ. ಅದರಂತೆ ಈ ರೀತಿ ಸಮುದಾಯವನ್ನು ಒಡೆಯುವ ಕೆಲಸವನ್ನು ಏನು ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ ಅದನ್ನು ನಾನು ವಿರೋಧಿಸ್ತೀನಿ. ಆದರೆ ಇಡೀ ಇಂತಹ ಒಂದು ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತನ್ನು ರಾಜಕೀಯೀಕರಣದಿಂದ ಹೊರಗಿಡುವುದಕ್ಕೆ ಒಂದು ಹೋರಾಟ ರೂಪುಗೊಳ್ಳಬೇಕು. ಇನ್ನು ಮುಂದೆ ಯಾವುದೇ ಸಾಹಿತ್ಯ ಸಮ್ಮೇಳನಗಳಿಗೆ ರಾಜಕಾರಣಿಗಳನ್ನು, ಮುಖ್ಯಮಂತ್ರಿಗಳನ್ನು, ಮಂತ್ರಿ ಮಾಗದರನ್ನು ಕರೆದು ಅವರನ್ನೇ ಪೂಜಿಸುವಂಥದ್ದು, ಅವರನ್ನೇ ಹೊಗಳ ಅಂಥದ್ದು, ಅವ್ರ ಬಂದು ರಾಜಕೀಯ ಭಾಷಣ, ಇದು ಮೊದಲು ನಿಲ್ಲಿಸುವ ವ್ಯವಸ್ಥೆ ಆಗುತ್ತೆ. ಅದಾದ ಹೊರತು ಸಾಹಿತ್ಯ ಪರಿಷತ್ತಿಗೆ ಬಡಿದಿರುವ ರೋಗ ಇದೆಯಲ್ಲ, ಹೋಗಲ್ಲ. ಈಗಾಗಲೇ ಸಾಹಿತ್ಯ ಪರಿಷತ್ತು ರೋಗಗ್ರಸ್ತವಾಗಿದೆ, ಅದನ್ನು ಹೋರಾಟ ಮಾಡಬೇಕಾದ ಕರ್ತವ್ಯ. ಆದ್ದರಿಂದ ಕೇವಲ ಒಂದು ಜನಸಾಹಿತ್ಯ ಸಮ್ಮೇಳನ ನಡೆಸಿ ವಿರಮಿಸಿದರೆ ಅದರಿಂದ ಯಾವ ಪ್ರಯೋಜನ? ಅದು ಕೇವಲ ಒಂದು ಸಮುದಾಯವನ್ನು ತೆಗೆದುಕೊಳ್ಳಬೇಕೋ ಬೇಡ ಅನ್ನೋದಕ್ಕೆ ಸೀಮಿತ ಆಗಿದೆ. ಅದಕ್ಕೆ ಒಂದು ವಿಸ್ತೃತವಾದ ಒಂದು ಕ್ಯಾನ್ವಾಸ್ ಬೇಕು. ಅದು ಸಾಹಿತ್ಯ ಪರಿಷತ್ತನ್ನು ರಾಜಕೀಯದಿಂದ ಹೊರಗಿಡುವ ಒಂದು ಹೋರಾಟ, ರಾಜಕಾರಣಗಳಿಂದ ಹೊರಗಿಡುವಂತಹ ಹೋರಾಟ. ಮುಂದಿನ ಸಮ್ಮೇಳನಗಳು ಯಾವ ಕಾರಣಕ್ಕೂ ವೇದಿಕೆ ಮೇಲೆ ರಾಜಕಾರಣಿಗಳು ಕರೆಯಲ್ಲ, ಅವ್ರು ಬೇಕಾದ್ರೆ ಗಲಾಟೆ ಮಾಡಲಿ, ದುಡ್ಡು ಕೊಡದೆ ಹೋಗಲಿ, ಹೋಗಿ ಸಾಹಿತ್ಯ ಪರಿಷತ್ತು ಸಾಮಾನ್ಯ ಕನ್ನಡಿಗರನ್ನು ಬೇಡ್ಕೊಳ್ಳಿ, ನಿಮ್ಮ ಕೈಲಾದಷ್ಟು ದುಡ್ಡು ಕೊಡಿ ಸಾಕು, ನಾವು ಸಮ್ಮೇಳನ ಮಾಡ್ತೀವಿ ಅಂತೀವಿ. ಆವಾಗ ಬೆಲೆ ಬರುತ್ತೆ. ನೀವು ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿಯನ್ನು ತೆಗೆದುಕೊಂಡು, ಸರ್ಕಾರಿ ನೌಕರರಿಂದ ತಗೊಂಡು, ಅವರಿಗೆ ರಜೆ ಕೊಡಿಸಿ ಅವ್ರನ್ನ ಕರ್ಕೋಬಂದು, ಯಾರಿಗೆ ಸಾಹಿತ್ಯದ ಆಸಕ್ತಿ ಇದೆಯೋ ಇಲ್ಲ ಗೊತ್ತಿಲ್ಲ, ಸರ್ಕಾರಿ ನೌಕರ ಯಸ್ ನಮಗೊಂದು ಬಿಡುವಾಯಿತು, ಹೋಗಿ ಬಂದ್ಬಿಡ ಊರಿಗೆ ಅಂತ ಹೋಗುವಂಥ ಸಿಚುವೇಶನ್ ಇದೆ. ಇದರಿಂದ ಏನು ಸಾರ್ಥಕತೆ ಇದೆ? ವೈಚಾರಿಕರು ಯಾರಿದ್ದಾರೆ? ನಾನು ವೈಚಾರಿಕ ಅಲ್ಲ. ಪ್ರಜ್ಞಾವಂತರು ಯಾರಿದ್ದಾರೆ? ನಾನು ಪ್ರಜ್ಞಾವಂತನು ಹೌದು ಅಲ್ವೋ ಗೊತ್ತಿಲ್ಲ. ಸೊ ಎಲ್ಲರೂ ಈ ಬಗ್ಗೆ ಆಲೋಚನೆ ಮಾಡಲಿ, ಸಾಹಿತ್ಯ ಪರಿಷತ್ತು ರಾಜಕೀಯದಿಂದ ಮುಕ್ತವಾಗಲಿ, ರಾಜಕಾರಣಿಗಳನ್ನ ಅವಲಂಬಿಸೋದು ನಿಂತು ಹೋಗಲಿ. ಈ ರಾಜಾಶ್ರಯ ಇವತ್ತಿನ ಸಂದರ್ಭದಲ್ಲಿ ಅಗತ್ಯ ಇಲ್ಲ. ರಾಜಾಶ್ರಯದಿಂದ ನಡೆಸುವ ಒಂದು ಸಮ್ಮೇಳನದಲ್ಲಿ ಅಲ್ಲಿರುವವರೆಲ್ಲ ರಾಜನ ಆಸ್ಥಾನದಲ್ಲಿರುವ ಬಟ್ಟಂಗಿಗಳಾಗಿರ್ತಾರೆ, ಬಹುಪರಾ ಕೇಳುವವರಾಗಿರ್ತಾರೆ. ರಾಜ ಅದೇ ರಾಜ ಗೊತ್ತಲ್ಲ, ಹಳೆ ಕಾಲದಲ್ಲಿ ಆ ಸ್ಥಿತಿ ಬರುತ್ತೆ, ಅದರಿಂದ ಹೊರಗೆ ಬರಬೇಕಾಗಿದೆ. ಅದರಿಂದ ಈ ಒಂದು ನಾಳೆ ನಡೆಯುತ್ತಿರುವ ಸಮ್ಮೇಳನ ಏನಿದೆ ಅದು ವಿಸ್ತೃತವಾದ ಆಲೋಚನೆಗಳನ್ನು ಮಾಡಲಿ ಅಂತ ನಾನು ಬಯಸ್ತೀನಿ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೊನೆಯ ಮಾತು, ನನ್ನ ಒಂದು ಈ ಸುದ್ದಿ ವಿಶ್ಲೇಷಣೆಗೆ ತಮ್ಮ ಬೆಂಬಲ ಇರಲಿ. ತಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ. ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.